ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಶುಗರ್ದು ಐ ಶ್ಯಾಡೋ ತೊಗೊಂಡಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಎರಡು ಶೇಡ್ ಇದೆ ನನ್ನ ಹತ್ರ ನೋಡಿ, ನೀವು ನೋಡ್ಬೋದು. ಗ್ಲಿಟರ್ ಕೂಡ ಪಿಂಕ್ಗೆ ಪಿಂಕಲ್ಲೇ ಕೊಟ್ಟಿದ್ದಾರೆ, ಆರೆಂಜ್ಗೆ ಆರೆಂಜಲ್ಲೇ ಕೊಟ್ಟಿದ್ದಾರೆ ಗ್ಲಿಟರು. ಸುಮ್ಮನೆ ಸ್ವಲ್ಪ ಬ್ಲೆಂಡ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಮತ್ತು ಇದು ಗ್ಲಿಟರ್ ಶೇಡ್ ಬಂದು, ಇದನ್ನು ನೀವು ಐಲೈನರ್ ಥರನೂ ಅಪ್ಲೈ ಮಾಡ್ಬೋದು, ಮತ್ತು ಅದನ್ನು ಐ ಲಿಡ್ ಮೇಲೆ ಗ್ಲಿಟರ್ ಥರ ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು ಈ ಗ್ಲಿಟರ್ ಶೇಡ್ನ. ನೀವು ಇನ್ನರ್ ಕಾರ್ನರಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಲಿಕ್ವಿಡ್ ಇರೋದ್ರಿಂದ ಇದು ನೀವು ಬೇಗ ಅದನ್ನು ಬ್ಲೆಂಡ್ ಮಾಡಿಬಿಡ್ಬೇಕು, ಇಲ್ಲ ಅಂದರೆ ಇದು ಒಂದ್ಸರಿ ಸೆಟ್ ಆಗಿಬಿಟ್ರೆ ಮತ್ತೆ ಬ್ಲೆಂಡ್ ಆಗೋದಿಲ್ಲ. ಅದಕ್ಕೆ ಬೇಗ ಬೇಗ ಬ್ಲೆಂಡ್ ಮಾಡಿಕೊಳ್ಬೇಕು. ಹ್ಯಾಂಡ್ ಸ್ವಾಚ್ ಮಾಡಿ ತೋರಿಸ್ತೀನಿ, ಬನ್ನಿ. ನಂಬರ್ ಬಂದು 05. ಅದನ್ನು ಹ್ಯಾಂಡ್ಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಇದು ಈ ಥರ ಆರೆಂಜ್ ಕಲರ್ ಇದೆ, ಮತ್ತು ಇದ್ರದ್ದೇ ಗ್ಲಿಟರ್ ಸೈಡು. ವಾಚ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಒನ್ ನಂಬರ್ ಶೇಡ್ದು ಮ್ಯಾಟ್ ಸೈಡಲ್ಲಿ, ಮ್ಯಾಟ್ ಸೈಡ್ ಸ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಇದು ಬಂದು ನೋಡಿ ಈ ಥರ ಪಿಂಕ್ ಕಲರು, ಈ ಥರ ಮೂವಿಶ್ ಪಿಂಕ್ ಕಲರು. ಇವಾಗ ಅದರಲ್ಲೇ ಗ್ಲಿಟರ್ ಸೈಡ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ಇದು ಲಿಕ್ವಿಡ್ಡು, ನೋಡಿಕೊಂಡು ನೀವು ಯೂಸ್ ಮಾಡಬೇಕು, ಇಲ್ಲಾಂದರೆ ಜಾಸ್ತಿ ಅಪ್ಲೈ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಇದು 01 ಶೇಡ್ ನಂಬರ್ 01 ಗ್ಲಿಟರ್ ಶೇಡ್ ಪಿಂಕ್ ಕಲರ್ ಇದೆ ಇದು. ಇದು ಕೂಡ ನೋಡಿ ನೋಡಿ, ಕಾಣಿಸ್ತಾ ಇದೆಯಾ? ಫೇಸ್ಗೆ ಬೇಸ್ ಹಾಕಿದ್ದೀನಿ ಮತ್ತು ಪೌಡರ್ ಹಾಕಿ ಸೆಟ್ ಮಾಡಿದ್ದೀನಿ, ಕಾಂಟೋರ್ ಹಾಕಿದ್ದೀನಿ ನೋಡ್ಬೋದು ನೀವು, ಮತ್ತು ಐಬ್ರೋ ಮಾಡಿದ್ದೀನಿ. ಇಷ್ಟು ಮಾಡ್ಕೊಂಡಿದ್ದೀನಿ, ಮತ್ತು ಇವಾಗ ಐ ಶ್ಯಾಡೋ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು ನಾನು ಮ್ಯಾಟ್ ಶೇಡ್ ಇದೆಯಲ್ವಾ, ಆರೆಂಜ್ ಕಲರ್ ತೊಗೊಳ್ತಾ ಇದ್ದೀನಿ. ಇದು ಅಪ್ಲಿಕೇಟರಲ್ಲಿ ಜಾಸ್ತಿ ಇರುತ್ತೆ ಪ್ರಾಡಕ್ಟು, ಅದನ್ನೆಲ್ಲ ಸ್ವಲ್ಪ ತೆಗೆದು ಆಮೇಲೆ ನೋಡಿ ಈ ಥರ ಐ ಲೂಪ್ ಮೇಲೆ ಈ ಥರ ಹಚ್ಕೊಂಡು ಐ ಬ್ಲೆಂಡಿಂಗ್ ಬ್ರಷ್ ಯಾವುದಾದ್ರೂ ತೊಗೊಂಡು ಈ ಥರ ಡ್ಯಾಬ್ ಮಾಡಬೇಕು. ಫಸ್ಟು ಈ ಥರ ಡ್ಯಾಬ್ 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 ಮಾಡಿ ಅದಾದಮೇಲೆ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಿ 01 ಶೇಡಲ್ಲಿ ಪಿಂಕ್ ಕಲರ್ ಗ್ಲಿಟರ್ ತೊಗೊಳ್ತಾ ಇದ್ದೀನಿ. ಪಿಂಕ್ ಕಲರ್ ಗ್ಲಿಟರ್ ತೊಗೊಂಡಿದ್ದೀನಿ ನೀಟಾಗಿ ಐ ಲಿಡ್ ಮೇಲೆ. ನೀವು ಡೈರೆಕ್ಟಾಗಿ ಹಂಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಪ್ಯಾಚಸ್ ಆಗುತ್ತೆ ಅನ್ನೋ ಹಾಗಿದ್ದರೆ ನೀವೇನು ಮಾಡ್ಬೋದಂದರೆ ನಿಮ್ಮ ಹ್ಯಾಂಡ್ಸ್ ಮೇಲೆ ಸ್ವಲ್ಪ ಈ ಥರ ತೊಗೊಳ್ಳಿ, ಅದು ಗ್ಲಿಟರ್ ಇದೆಯಲ್ವಾ ಗ್ಲಿಟರನ್ನ ಹ್ಯಾಂಡ್ಸ್ ಮೇಲೆ ಸ್ವಲ್ಪ ತೊಗೊಳ್ಳಿ. ತೊಗೊಂಡು ಅದಾದಮೇಲೆ ಬೆರಳಲ್ಲೂ ಕೂಡ ಅದನ್ನು ತೊಗೊಂಡು ಅಪ್ಲೈ ಮಾಡ್ಕೊಬೋದು. ಬ್ರಷ್ ತೊಗೊಂಡು ನೋಡಿ ಈ ಥರ ನೋಡಿ ನೋಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಐಶ್ಯಾಡೋ ನೀಟಾಗಿ ಬ್ಲೆಂಡ್ ಆಯಿತು, ಮತ್ತು ಇವಾಗ ಕಾಜಲ್ ಹಾಕ್ಬಿಡ್ತೀನಿ.
काजल अप्लाई माड़िंदा आयतु अप्लाई माड़ी नान ब्लश अप्लाई माड़िल्वल नोड़ी इदन्ना मैट साइड इदियल्वा अदन तोगोंडु इतर हच्चिकोंडु अदन नीटागी ब्रश अल्लि ಇತರ ಬ್ಲೆಂಡ್ ಮಾಡ್ಬಿಡ್ತೀನಿ. ನೋಡಿ ನೀಟಾಗಿ ಬ್ಲೆಂಡ್ ಮಾಡ್ಕೊ. ನೀಟಾಗಿ ಇದು ಆ ಕಡೆ ಎಷ್ಟು ನಾವು ಅಪ್ಲೈ ಮಾಡಿದ್ವೋ ಸೇಮ್ ಅದೇ ಥರ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ 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 ಇಲ್ಲೊಂದು ಸ್ವಲ್ಪ ನೋಡಿ ಚೆನ್ನಾಗಿದೆ ಅಲ್ವಾ. ಇವಾಗ ನಾನು ಹೈಲೈಟರ್ ಅಪ್ಲೈ ಮಾಡಿರಲಿಲ್ಲ, ಹೈಲೈಟರ್ ಅಪ್ಲೈ ಮಾಡಬೇಕು. ಇದನ್ನ ತೊಗೊಳ್ತಾ ಇದ್ದೀನಿ, ಸ್ವಲ್ಪ ಮಾಡ್ಕೊಳ್ಳೋದು ನೋಡಿ. ನೀಟಾಗಿ ಬ್ಲೆಂಡ್ ಮಾಡ್ಕೊಂಬಿಡೋದು. ಮೇಲೆ ಸ್ವಲ್ಪ ಅಪ್ಲೈ ಮಾಡ್ತೀನಿ ನಾನು. ಹೈಲೈಟರ್ ಅಪ್ಲೈ ಮಾಡಿದ್ದಾಯಿತು, ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ನನ್ನ ಹತ್ರ ಇದೆರಡಿದೆ, ಸ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಈ ಥರ ಇದೆ, ಒಂಥರ ಪೀಚ್ ಕಲರು. ಇದನ್ನು ಲಿಪ್ಸ್ಗೆ ನಾನು ಅಪ್ಲೈ ಮಾಡ್ತೀನಿ. ನೋಡಿ ನ್ಯೂಟ್ರಿಸ್ಟ್ ಅಂತ ಇದು ಶೇಡ್ ನೇಮ್ ಬಂದು. ಇದನ್ನು ಸ್ವಾಚ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಈ ಥರ ಒಂಥರ ಪೀಚ್ ಕಲರ್. ಮೇಕಪ್ನ ಸೆಟ್ ಮಾಡೋಣ. ಐ ಲ್ಯಾಷಸ್ ಹಾಕ್ಕೊಂಡು ಬರ್ತೀನಿ. ಐ ಲ್ಯಾಷಸ್ ಅಪ್ಲೈ ಮಾಡ್ಕೊಂಡು ಬಂದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಬೇಕಾದರೆ ಪರ್ಚೇಸ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಮತ್ತೆ ಸಿಗೋಣ, ಬಾಯ್.